ನಟ ದರ್ಶನ್ ಒಂದರ ನಂತರ ಒಂದರಂತೆ ಬೇರೆ ಬೇರೆ ಸಿನಿಮಾದ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ದರ್ಶನ್ ಕೆರಿಯರ್ನ ಮಹತ್ವದ ಸಿನಿಮಾ ಕುರುಕ್ಷೇತ್ರದ ಶೂಟಿಂಗ್ ಹಾಗೂ ಡಬ್ಬಿಂಗ್ ಕಂಪ್ಲೀಟ್ ಆಗಿದೆ. ಇದರ ಜೊತೆ ಜೊತೆಗೆ ಯಜಮಾನ ಚಿತ್ರದ ಚಿತ್ರೀಕರಣದಲ್ಲಿ ದರ್ಶನ್ ಬ್ಯುಸಿ ಇದ್ದಾರೆ. ಈ ಸಿನಿಮಾಗಳ ನಡುವೆ ಈಗ ದರ್ಶನ್ ಅವರ 52ನೇ ಸಿನಿಮಾ ಸೆಟ್ಟೇರೋ ಸಮಯ ಬಂದಿದೆ. ಈಗಾಗಲೇ ಸ್ಯಾಂಡಲ್ವುಡ್ನಲ್ಲಿ ಟೈಟಲ್ ಮೂಲಕ ಸದ್ದು ಮಾಡಿರೋ ಒಡೆಯರ್ ಸಿನಿಮಾದ ಮುಹೂರ್ತಕ್ಕೆ ದಿನಾಂಕ ನಿಗದಿಯಾಗಿದೆ. ಅಂದಹಾಗೆ ದರ್ಶನ್ ಅವರ ಒಡೆಯರ್ ಸಿನಿಮಾದ ಒಂದಷ್ಟು ವಿವರ ಮುಂದಿದೆ ನೋಡಿ. ನಟ ದರ್ಶನ್ ಅವರ 52ನೇ ಸಿನಿಮಾ ಒಡಿಯರ್ ಆಗಸ್ಟ್ 16ರಂದು ಲಾಂಚ್ ಆಗಲಿದೆಯಂತೆ. ಸ್ವಾತಂತ್ರ್ಯ ದಿನದ ಮುಂದಿನ ದಿನವೇ ಒಡಿಯರ್ ಸಿನಿಮಾ ಸೆಟ್ಟೇರಲಿದೆ. ಆಗಸ್ಟ್ 16 ಚಿತ್ರದ ನಿರ್ಮಾಪಕ ಸಂದೇಶ್ ನಾಗರಾಜ್ ಅವರ ಹುಟ್ಟುಹಬ್ಬ ಇತ್ತು. ಅದೇ ದಿನ ಸಿನಿಮಾ ಪ್ರಾರಂಭವಾಗಲಿದೆ. ಒಡಿಯರ್ ಸಿನಿಮಾಗೆ ಎಂಡಿ ಶ್ರೀಧರ್ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ. ಪೊರ್ಕಿ ಹಾಗೂ ಬುಲ್ಬುಲ್ ಸಿನಿಮಾದ ನಂತರ ಮತ್ತೆ ಈ ಹಿಚ್ಚೋಡಿ ಒಂದಾಗಿದೆ. 5 ವರ್ಷದ ನಂತರ ಮತ್ತೆ ದರ್ಶನ್ಗೆ ಎಂಡಿ ಶ್ರೀಧರ್ ಆಕ್ಷನ್ ಕಟ್ ಹೇಳಲು ಸಿದ್ಧವಾಗಿದ್ದಾರೆ. ಈ ಹಿಂದೆ ಒಡಿಯರ್ ಸಿನಿಮಾಗೆ ಪವನ್ ಒಡಿಯರ್ ನಿರ್ದೇಶನ ಮಾಡಬೇಕಿತ್ತು. ಆದ್ರೆ ಈಗ ಚಿತ್ರಕ್ಕೆ ಎಂಡಿ ಶ್ರೀಧರ್ ಎಂಟ್ರಿ ಆಗಿದೆ. ಅತ್ತ ಪವನ್ ಒಡಿಯರ್ ಪುನೀತ್ ರಾಜ್ಕುಮಾರ್ ಜೊತೆಗೆ ನಟ ಸಾರ್ವಭೌಮ ಚಿತ್ರದಲ್ಲಿ ಬ್ಯುಸಿ ಇದ್ದಾರೆ. ಇತ್ತ ದರ್ಶನ್ ಇಮೇಜ್ಗೆ ತಕ್ಕಂತೆ ಸಿನಿಮಾ ಮಾಡಲು ಎಂಡಿ ಶ್ರೀಧರ್ ತಯಾರಾಗಿದ್ದಾರೆ. ದರ್ಶನ್ ಅವರ ಜೊತೆಗೆ ಒಡಿಯರ್ ಸಿನಿಮಾದಲ್ಲಿ ಯಾರು ನಟಿಸ್ತಾರೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಚಿತ್ರದ ನಾಯಕಿ ಆಯ್ಕೆ ಸದ್ಯದವರೆಗೂ ಆಗಿಲ್ಲ. ಜೊತೆಗೆ ಉಳಿದ ಕಲಾವಿದರ ಆಯ್ಕೆ ಪ್ರಕ್ರಿಯೆ ಪ್ರಾರಂಭವಾಗಿಲ್ಲ. ಹಾಯ್, ಎಲ್ಲರಿಗೂ ನಮಸ್ಕಾರ. ಫಿಲ್ಮಿ ಬೀಟ್ ಚಾನೆಲಿಗೆ ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಟ್ವಿಟರಲ್ಲಿ ಆಗಿರ್ಬೋದು, ತುಂಬಾ ಹ್ಯಾಪನಿಂಗ್ ಚಾನೆಲ್ ಇದು. ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ.